ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವರ್ಷ SSLC ಮತ್ತು ದ್ವಿತೀಯ PUC ಪರೀಕ್ಷೆ 2024 ವೇಳಾಪಟ್ಟಿ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬೋರ್ಡ್ ಕಡೆಯಿಂದ. ಪೇಪರ್ನಲ್ಲಿ ಕೂಡ ಮಾಹಿತಿ ಬಂದಿದೆ, ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ರು ಹಾಕಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇನ್ನೇ ನೋಡೋದಾದರೆ SSLC ಬೋರ್ಡಿಂದ ಕರ್ನಾಟಕ ಪರೀಕ್ಷಾ ಮತ್ತು ಪ್ರಾಧಿಕಾರದಿಂದ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಮಾಡಿದ್ದಾರೆ. ನಿಮಗೆ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ನಿಮಗೆ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ ಅಂತೇಳಿ ತಿಳಿಸಿದ್ದಾರೆ. SSLC ಮಾದರಿ ಪರೀಕ್ಷೆ ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ನಡೀತದೆ ಅಂತ ಹೇಳಿದ್ದಾರೆ. ಲೋಕಸಭಾ ಲಕ್ಷಣ ಇರೋ ಕಾರಣ ಎಲ್ಲ ಪರೀಕ್ಷೆಗಳು ಬೇಗ ಕಂಡಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅದೇ ರೀತಿ PUC ನೋಡೋದಾದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಂದುಬಿಟ್ಟು ದ್ವಿತೀಯ PUC ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಮಾರ್ಚ್ 2ರಿಂದ ಮಾರ್ಚ್ 22ರವರೆಗೆ ನಿಮಗೆ ಪರೀಕ್ಷೆ ನಡೆಸ್ತಾರೆ. ಬೆಳಿಗ್ಗೆ 10:00 ಮಧ್ಯಾಹ್ನ 1:30 ನಿಮಗೆ ಪರೀಕ್ಷೆ ಕೂಡ ನಡೀತದೆ. ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ ಬಂದುಬಿಟ್ಟು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಜನವರಿ 16ರಿಂದ 30ರವರೆಗೂ ನಡೆಸಲು ನಿರ್ಧಾರ ಕೂಡ ತೆಗೆದುಕೊಂಡಿದ್ದಾರೆ. CBSE 10th ಬಂದುಬಿಟ್ಟು ಫೆಬ್ರವರಿ 15ರಿಂದ ಮಾರ್ಚ್ 13ರವರೆಗೂ ಪರೀಕ್ಷೆ ಕೂಡ ನಡೀತಾರೆ. ಅದೇ ರೀತಿ ವೃತ್ತಿಪರ ವಿಷಯಗಳಿಗೆ ಫೆಬ್ರವರಿ 15ರಿಂದ 18, CBSE ದ್ವಿತೀಯ PUC ಬಂದುಬಿಟ್ಟು ಫೆಬ್ರವರಿ 15ರಿಂದ ಏಪ್ರಿಲ್ 2ರವರೆಗೂ ಪರೀಕ್ಷೆ ನಡೀತಿದ್ದಾರೆ. ಎಲ್ಲ ಥರದ ಪ್ರಾಯೋಗಿಕ ಪರೀಕ್ಷೆಗಳನ್ನು ಕೂಡ ಜನವರಿ 1ರಿಂದ CBSE ಅವರಿಗೆ ಕಂಡಕ್ಟ್ ಮಾಡ್ತಾರೆ. ಸ್ಟೇಟ್ ಬೋರ್ಡ್ ಅವರಿಗೆ ಕೂಡ ಮಾರ್ಚ್ 2ರಿಂದ 22 PUC, ಅದೇ ರೀತಿ ಮಾರ್ಚ್ 15ರಿಂದ ಏಪ್ರಿಲ್ 6 SSLC ಪರೀಕ್ಷೆ ಕೂಡ ಕಂಡಕ್ಟ್ ಮಾಡ್ತೀವಿ ಅಂತ ಬೋರ್ಡಿಂದ ಪ್ರಕಟಣೆ ಕೂಡ ಮಾಡಿದ್ದಾರೆ. ಇದು ಎಲ್ರಿಗೂ ಕೂಡ ನೆನಪಿನ